ಪ್ರಧಾನಿಯಾಗಿ ಮೋದಿ ಪ್ರಮಾಣ ವಚನ ರಾಷ್ಟ್ರಪತಿ ಭವನದಲ್ಲಿ ಕಾರ್ಯಕ್ರಮ ಎಚ್ಡಿಕೆಗೆ ಸಿಗುತ್ತ ಸಚಿವ ಸ್ಥಾನದ ಭಾಗ್ಯ ಇಂದು ದೆಹಲಿಯಲ್ಲಿ ಎಸಿಸಿ ಕಾರ್ಯಕಾರಿಣಿ ಸಭೆ ವಿಪಕ್ಷ ನಾಯಕನ ಆಯ್ಕೆ ಬಗ್ಗೆ ಚರ್ಚೆ ಚುನಾವಣಾ ಫಲಿತಾಂಶದ ಬಗ್ಗೆಯೂ ಪರಾಮರ್ಶೆ ಮೈಸೂರಿನಲ್ಲಿ ಗುಜರಿ ಗೋಡ್ನಲ್ಲಿ ವಿಷಕಾರಿ ಅನಿಲ ಸೋರಿಕೆ ಐವರು ಸಿಬ್ಬಂದಿ ಸೇರಿ 30 ಮಂದಿ ಅಸ್ವಸ್ಥ ಸ್ಥಳಕ್ಕೆ ಪೊಲೀಸರು ಹಾಗೂ ಆರೋಗ್ಯಾಧಿಕಾರಿಗಳ ಭೇಟಿ ಕೋಲಾರದಲ್ಲಿ ನಿನ್ನೆ ಸುರಿದ ಭಾರಿ ಮಳೆಗೆ ಅವಾಂತರ ಶ್ರೀನಿವಾಸಪುರದ ರೈಲ್ವೆ ಅಂಡರ್ಪಾಸ್ ಬಂದ್ ಶಾಲಾ ಮಕ್ಕಳು ಮನೆಗೆ ತೆರಳೋಕೆ ಹರಸಾಹಸ ಗಾಳಿ ಮಳೆಯಿಂದ ವಿದ್ಯುತ್ ಕಂಬ ತಂತಿಗಳಿಗೆ ಹಾನಿ ಆರಂಭದಲ್ಲಿಯೇ ಬೆಸ್ಕಾಂಗೆ ಕೋಟಿ ಕೋಟಿ ನಷ್ಟ ಮೇ ತಿಂಗಳಿಂದ ಜೂನ್ 5 ರವರೆಗೆ 13 ಕೋಟಿ ಲಾಸ್